ಮೊದಲನೇದಾಗಿ ನಾನಿಲ್ಲಿ ಕೂತಿರೋದಕ್ಕೆ ಕಾರಣ ನನ್ನ ನಿರ್ದೇಶಕರು ಮತ್ತೆ ನಿರ್ಮಾಪಕರು. ಥ್ಯಾಂಕ್ ಯು ರವೀಂದ್ರ ಸರ್ ಅಂಡ್ ಥ್ಯಾಂಕ್ ಯು ಅಪ್ಪ. ಈ ಪ್ರೆಸ್ ಮೀಟ್ ಅಲ್ಲಿ ನೀವು ಸುಮಾರು ಸಲ ಒಂದ್ ವರ್ಡ್ ಕೇಳ್ತೀರ, ಮಲ್ನಾಡು 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 ಅಂತ. ಯಾಕೆ ಇದನ್ನ ಇಷ್ಟು ಸತಿ ನಾವು ರಿಪೀಟ್ ಮಾಡ್ತೀವಿ ಅಂದ್ರೆ, ಮಲ್ನಾಡು ನಮ್ಮ ಸರ್ವಸ್ವ, ಮಲ್ನಾಡು ನಮ್ಮ ಐಡೆಂಟಿಟಿ. ನಾನು ಕ್ರೈಸ್ಟ್ ಕಾಲೇಜ್ ಅಲ್ಲಿ ಓದಿದ್ದು. ನನ್ನ ಫ್ರೆಂಡ್ಸ್ಗೆ ಹಿಂಗೆ ನಾನು ಮಲ್ನಾಡೋಳು ಅಂತ ಗೊತ್ತಾದಾಗ ಅವ್ರೊಂದು ಮಾತು ಹೇಳ್ತಾರೆ ಯಾವಾಗ್ಲೂ, ಏ ನಾನು ಬಂದಿದ್ದೀನಿ ವೀಕೆಂಡ್ಗೆ ಅಲ್ಲಿ ಚಿಕ್ಕಮಂಗ್ಳೂರಿಗೆ, ಟ್ರಿಪ್ ಎಲ್ಲ ಬರ್ತೀವಿ ನಾವು ಅಂತ. ಏನಾಗಿದೆ ಅಂದ್ರೆ, ಜನರ ಮನಸ್ಸಿನಲ್ಲಿ ಮಲ್ನಾಡು ಅಂದ್ರೆ ಬರೀ ಒಂದು ಒಂದು ಟ್ರಿಪ್ಗೆ ಅದೊಂದು ಪ್ಲೇಸ್ ಅಷ್ಟೇ. ಬಟ್ ಅದಕ್ಕೂ ಮೀರಿ ನಮಗೂ ಒಂದು ಐಡೆಂಟಿಟಿ ಇದೆ, ನಮ್ಮಲ್ಲೂ ಕತೆಗಳಿದ್ದಾವೆ, ನಮ್ಮಲ್ಲೂ ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲ ನಾವು ಜನರಿಗೆ ವ್ಯಕ್ತಪಡಿಸ್ಬೇಕು ಅಂದ್ರೆ ಸಿನಿಮಾ ಆಸ್ ಅ ಬಿಗ್ಗೆಸ್ಟ್ ಮೀಡಿಯಂ, ಅಂಡ್ ನಮಗೆ ಗೊತ್ತಿರೋದು ಕೂಡ ಅದೇ. ಸೊ ಆ ಎಲ್ಲ ಒಂದು ವಿಷಯವನ್ನ ಈ ಸಿನಿಮಾದಲ್ಲಿ ತರೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಮತ್ತೆ ಪರಿಸರದ ಬಗ್ಗೆ ನಿಮ್ ಅಂದ್ರೆ ಜಾಗತಿಕ ಇದು ಮೂಡಿಸೋದಾದ್ರೆ, ಅದಕ್ಕೂ ಮೀರಿನೂ ಈ ಸಿನಿಮಾದಲ್ಲಿ ಒಂದು ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಯಾವ್ಯಾವ ಅಂಶ ಇರಬೇಕು ಅವೆಲ್ಲವೂ ಇದೆ. ರೊಮ್ಯಾನ್ಸ್ ಇರ್ಬೋದು, ಕಾಮಿಡಿ ಇರ್ಬೋದು, ಸ್ಪೆಷಲಿ ನಾವಲ್ಲಿ ಹಾಕಿದೀವಿ ರೀಜನಲ್ ಎಂಟರ್ಟೈನ್ಮೆಂಟ್ ಅಂತ. ಸೊ ನೀವು ಕರಾವಳಿ ಭಾಗದ ಕಾಮಿಡಿಗಳನ್ನೆಲ್ಲ ಕೇಳಿದ್ದೀರಾ, ಮೊದಲನೇ ಬಾರಿಗೆ ಇಂಡಸ್ಟ್ರಿಲಿ ಮಲ್ನಾಡ್ ಭಾಗದ ಕಾಮಿಡಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ ಬರ್ತಾ ಇದೆ, ನೀವೆಲ್ಲರೂ ಅದನ್ನ ಸ್ವಾಗತಿಸ್ಬೇಕು. ಅಂಡ್ ರಜನೀಶ್ ಬಗ್ಗೆ ಹೇಳಲೇಬೇಕು, ವಂಡರ್ಫುಲ್ ಕೋ ಆರ್ಟಿಸ್ಟ್ ಅವರು. ಅವ್ರ ಎದುರುಗಡೆ ನಿಂತ್ಕೊಂಡು ಆಕ್ಟಿಂಗ್ ಮಾಡೋದೆ ತುಂಬಾ ಖುಷಿ. ಐ ಥಿಂಕ್ ವಿ ಶುಡ್ ಡು ಮೋರ್ ವರ್ಕ್ಸ್ ಟುಗೆದರ್. ಅಂಡ್ ಸಾಧ್ವಿನಿ ಅಕ್ಕ ಆಲ್ಸೋ, ಅವರು ಆ ಕೆಲಸಗಳನ್ನ ನೀವು ನೋಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಯು ಆರ್ ಫ್ಯಾಂಟಾಸ್ಟಿಕ್. ಅಂಡ್ ನಮ್ಮ ಗೆಸ್ಟ್ ಜೋಗಿ ಸರ್, ನಾನು ಅಪ್ಪ ಜೋಗಿ ಸರ್ ಯಾವ್ದೋ ಒಂದು ಆರ್ಟಿಕಲ್ ಬಿಟ್ರು ಅದ್ರ ಬಗ್ಗೆ ಒಂದ್ ಮಾತುಕತೆ ಬಂದೇ ಬರುತ್ತೆ. ಸ್ಪೆಷಲಿ ಅವ್ರ ಮಗಳ ಬಗ್ಗೆ ಬರೆದಿರೋ ಆರ್ಟಿಕಲ್ ಅಷ್ಟು ಅಪ್ಪ ನನಗೆ ಕಳಿಸ್ತಿರ್ತಾರೆ. ಸೊ ಆ ಥರ ಬಾಂಡಿಂಗ್. ಅಂಡ್ ಜೋಗಿ ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟುಡೇ. ಅಂಡ್ ಪೃಥ್ವಿ ಆಲ್ಸೋ, ಕಂಗ್ರಾಚ್ಯುಲೇಷನ್, ಸೈಮಾ ಬಂದಿದೆ ಅವರಿಗೆ, ಅಂಡ್ ಯು ಕಂಪ್ಲೀಟ್ಲಿ ಡಿಸರ್ವ್ ಇಟ್. ಇನ್ನೂ ಹೆಚ್ಚು ಕೆಲಸಗಳು ನಿಮ್ಮಿಂದ ಬರಲಿ. ಅಂಡ್ ಮಾಧ್ಯಮದವರಷ್ಟು, ಇವತ್ತು ನೀವೇನು ನಿಮ್ಮ ಸಮಯವನ್ನು ನಮಗೆ ಕೊಡ್ತಾ ಇದ್ರು ತುಂಬಾ ಥ್ಯಾಂಕ್ಸ್. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಿಮ್ಮ ಒಂದೊಂದು ಆರ್ಟಿಕಲ್ಲು ನನ್ನ ಬಗ್ಗೆ ಬಂದಿರೋ ಒಂದೊಂದು ಆರ್ಟಿಕಲ್ನು ನಮ್ಮ ಅಮ್ಮ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಮನೇಲಿ. ಸೊ ನಿಮ್ಮೆಲ್ಲರ ಸಪೋರ್ಟಿಗೂ ತುಂಬಾ ಥ್ಯಾಂಕ್ಸ್. ಸಿನಿಮಾ ಬರ್ತಾ ಇದೆ, ಪ್ಲೀಸ್ ಅಕ್ಸೆಪ್ಟ್ ಮಾಡಿ ನಮ್ಮನ್ನು. ಥ್ಯಾಂಕ್ ಯು.